ಹೆಲೋ ಗೈಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರ ತುಂಬಾನೇ ಥ್ಯಾಂಕ್ ಯು ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗಬೇಕು ಅಂತಂದ್ರೆ ಅಥವಾ ನೀವು ನೋಟಿಫೈ ಆಗಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕಾಗುತ್ತೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ಅದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದಾರೆ ಅವರಿಗೆ ನಮ್ಮ ವಿಡಿಯೋಸ್ ಬಗ್ಗೆ ಎಲ್ಲ ತಿಳಿಸಿ ಓಕೆ ದಿಸ್ ಈಸ್ ದ ವಾಟ್ಸಪ್ ನಂಬರ್ ಅಂಡ್ ಇಮೇಲ್ ಐಡಿ ಆಫ್ ವೇದಾಂತ್ ಪಾಠಶಾಲೆ ಸಪೋಸ್ ನಿಮ್ಗೆ ಯಾವ್ದಾದ್ರು ಕ್ವೆಶನ್ ಡೌಟ್ ಇದ್ದು ಸಾಲ್ವ್ ಮಾಡುವಾಗ ನಿಮ್ಗೆ ಅದು ಕಷ್ಟ ಅನ್ನಿಸ್ತಾ ಇದೆ ಅಂದ್ರೆ ಆ ಪರ್ಟಿಕ್ಯುಲರ್ ನೀವು ಆದಷ್ಟು ಬೇಗ ನಾವು ಸಾಲ್ವ್ ಮಾಡಿ ನಾವು ನಿಮ್ಗೆ ರಿಪ್ಲೈನ ಪ್ರೊವೈಡ್ ಮಾಡ್ತೀವಿ ಆಗಿರುವಂತಹ ಕ್ಯಾಲೆಂಡರ್ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ಸೊ ಇದು ಎಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಮೆಂಟಲ್ ಎಬಿಲಿಟಿ ಅರ್ಥ ಆಗ್ತಿದೆಯಾ ಸೊ ಮಾನಸಿಕ ಸಾಮರ್ಥ್ಯ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಕ್ಯಾಲೆಂಡರ್ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೂ ಮುಂಚೆನೂ ಕೂಡ ನಾವು ಇದರ ಮೇಲೆ ವಿಡಿಯೋನ ಮಾಡಿದೀವಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಐ ಅಂತ ಇಲ್ಲೊಂದು ನೋಟಿಫಿಕೇಶನ್ ಬರ್ತಾ ಇದೆ ಗಮನ ಕೊಡಿ ನೀವು ಅಲ್ಲಿ ಹೋಗಿ ಏನಾದರೂ ಕ್ಲಿಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ನಾನ್ ನಿಮ್ಗೆ ಕ್ಯಾಲೆಂಡರ್ ಅಂತ ಫಸ್ಟ್ ಕಾನ್ಸೆಪ್ಟ್ ಹೇಳ್ಕೊಟ್ಟಿದೀನಿ ಅಲ್ಲಿ ನೋಡಬಹುದು ಅಲ್ಲಿ ನಾನ್ ನಿಮಗೆ ಟೋಟಲ್ ಬೇಸಿಕ್ಸ್ ಎಲ್ಲ ನಾ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಓಕೆ ಸೊ ಅದ್ರಲ್ಲಿ ನಾನ್ ನಿಮ್ಗೆ ರಿಪಿಟೇಶನ್ ಆಫ್ ಕ್ಯಾಲೆಂಡರ್ಸ್ ಇವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಯಾಲೆಂಡರ್ ಇದೆ ಅರ್ಥ ಆಗ್ತಾ ಇದೆಯಾ ಸೊ ಮುಂದೆ ಯಾವಾಗ ಈ ಕ್ಯಾಲೆಂಡರ್ ಬರುತ್ತೆ ಇದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅದಾದ್ಮೇಲೆ ನಾರ್ಮಲ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ಓಕೆ ಸೊ ಬೇಸಿಕ್ಸ್ ಆಗುತ್ತೆ ಆ ಪರ್ಟಿಕ್ಯುಲರ್ ಆದಂತ ಕಾನ್ಸೆಪ್ಟ್ ಸೊ ಹೋಗಿ ಫಸ್ಟ್ ನೋಡಬಹುದಾಗಿದೆ ಇವತ್ತಿರೋ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದೀನಿ ನಾನು ಅಂತಂದ್ರೆ ನೀವು ಡೇಸ್ ದಿನಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಸೊ ದಿನಗಳು ಬರುತ್ತೆ ಸೊ ಸಂಡೇ ಬರುತ್ತೆ ಕರೆಕ್ಟ್ ಅಲ್ವಾ ಭಾನುವಾರ ಸೋಮವಾರ ಮಂಗಳವಾರ ಸೊ ಈ ರೀತಿಯಾಗಿ ನಿಮಗೆ ಸ್ಯಾಟರ್ಡೆವರೆಗೂ ಬರ್ತವೆ ಇಸ್ ದಿಸ್ ಕ್ಲಿಯರ್ ಓಕೆ ಸೊ ಯು ಹ್ಯಾವ್ ಟು ಮೆಥಡ್ಸ್ ಟು ಅಪ್ಲೈ ಎರಡು ಮೆಥಡ್ ನಾನು ನೋಟಿಫಿಕೇಶನ್ ಅಂತ ಹೇಳಿದೆ ಅಲ್ವಾ ಐ ಅಂತ ಅದಾದ್ರೂ ನೀವು ಕಲಿಬಹುದಾಗಿದೆ ಅಥವಾ ಇದಾದ್ರೂ ಕಲಿಬಹುದಾಗಿದೆ ಅದರಲ್ಲಿ ನಾನು ನಿಮ್ಗೆ ಎರಡು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ ಒಂದು ನಾಲ್ಕರಿಂದ ಭಾಗ ಮಾಡೋದು ಏಳರಿಂದ ಭಾಗ ಮಾಡೋದು ಓಕೆ ಇದ್ರಲ್ಲಿ ನಾನ್ ನಿಮ್ಗೆ ಇದ್ರ ಜೊತೆ ಸೆಂಚುರಿ ಕೋಡ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಸೆಂಚುರಿ ಕೋಡ್ನ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬಹುದಾಗಿದೆ ಓಕೆ ಗಾಯಸ್ ಎಸ್ ಸೊ ಬನ್ನಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಸ್ವಲ್ಪ ಬೇಸಿಕ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಇಲ್ಲಿ ಇದನ್ನ ನಾನು ಏನಂತ ಹೇಳಬಹುದು ಅಂದ್ರೆ ಇದನ್ನ ದಿನಗಳ ಕೋಡ್ ಅಂತ ಹೇಳಬಹುದು ಅರ್ಥ ಆಗ್ತಾ ಇದೆಯಾ ಸೊ ಡೇಗಳ ಕೋಡ್ ಇದು ಡೇ ಕೋಡ್ಸ್ ಅಂತ ಹೇಳಬಹುದು ಇದು ತಿಂಗಳನ್ನ ತೋರಿಸ್ತಾ ಇದೆ ಹಾಗಾಗಿ ಇದನ್ನ ಮಂತ್ ಕೋಡ್ ಅಂತ ಹೇಳಬಹುದಾಗಿದೆ ಓಕೆ ಗೈಸ್ ಸೊ ಜನವರಿ ಒಂದು ಫೆಬ್ರವರಿ ನಾಲ್ಕು ಮಾರ್ಚ್ ನಾಲ್ಕು ಏಪ್ರಿಲ್ ಸೊನ್ನೆ ಮೇ ಎರಡು ಜೂನ್ ಐದು ಜುಲೈ ಸೊನ್ನೆ ಆಗಸ್ಟ್ ಮೂರು ಸೆಪ್ಟೆಂಬರ್ ಆರು ಅಕ್ಟೋಬರ್ ಒಂದು ನವೆಂಬರ್ ನಾಲ್ಕು ಡಿಸೆಂಬರ್ ಆರು ಅಕಸ್ಮಾತ್ ನೀವೇನಾದ್ರೂ ಈ ರೀತಿ ಕೋಡ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದಾಗ ನೀವು ಇದೇ ಕೋಡ್ ಗಳನ್ನ ಯೂಸ್ ಮಾಡಬೇಕಾಗಿದೆ ದಿನಗಳಿಗೆ ಇಸ್ ದಿಸ್ ಕ್ಲಿಯರ್ ಹೇಳಿದ ಅರ್ಥ ಆಗ್ತಾ ಇದೆಯಾ ಓಕೆ ಸೊ ನೆನ್ಪಿಟ್ಕೊಳ್ಳಿ ಕೋಡ್ ಏನಾದ್ರೂ ಜನವರಿ ಒಂದು ಅಂತಿದ್ರೆ ಸಂಡೆ ಕೂಡ ಒಂದೇ ಆಗ್ಬೇಕಾಗತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಮೇಲೆ ಇನ್ನೊಂದು ನಾನು ನಿಮ್ಮ ಆ ವಿಡಿಯೋದಲ್ಲಿ ಇಂದಿನ ವಿಡಿಯೋ ಏನ್ ಹೇಳಿದೆ ಆ ಪರ್ಟಿಕ್ಯುಲರ್ ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದನ್ನೇ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಶಾರ್ಟ್ ಟ್ರಿಕ್ಸ್ ಎಲ್ಲ ಅದನ್ನು ಅದ್ರಲ್ಲಿ ಹೇಳಿದೀನಿ ಓಕೆ ಅಕಸ್ಮಾತ್ ನೀವೇನಾದ್ರೂ ಕೆಲವರು ಇನ್ನೊಂದು ಕೋಡ್ ಇದೆ ಇದನ್ನ ನೀವು ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ನೋಡ್ಕೊಳ್ಳಿ ಯಾವ್ದಾದ್ರು ಕೋಡು ಝೀರೋ ತ್ರೀ ತ್ರೀ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಟೂ ಫೈವ್ ಝೀರೋ ತ್ರೀ ಫೈವ್ ಅಕಸ್ಮಾತ್ ನೀವು ಇದನ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಸಂಡೆ ನೀವು ಎಲ್ಲಿಂದ ಶುರು ಮಾಡಬೇಕಾಗುತ್ತೆ ಜೀರೋ ಇಂದ ಶುರು ಮಾಡಬೇಕಾಗುತ್ತೆ ಎರಡರಲ್ಲಿ ನೀವ್ ಯಾವ್ದು ಅಪ್ಲೈ ಮಾಡಿದ್ರು ಎರಡು ಕರೆಕ್ಟ್ ಆಗಿ ಇದೆ ಆದ್ರೆ ಏನಾದ್ರು ಈ ಪರ್ಟಿಕ್ಯುಲರ್ ಮಂತ್ ನ ತಗೊಂಡು ಈ ಇದನ್ನ ಹಾಕೋತಾ ಇದ್ರೆ ಡೇಸ್ ಅಂತಂದ್ರೆ ತಪ್ಪಾಗುತ್ತೆ ಸೊ ಎರಡರಲ್ಲಿ ಯಾವ್ದಾದ್ರು ಫಾಲೋ ಮಾಡಿ ಬೋತ್ ಆರ್ ಕರೆಕ್ಟ್ ಸೊ ಇದನ್ನು ಕೂಡ ನಿಮ್ಗೆ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದೀನಿ ಬ್ರೀಫ್ ಆಗಿದೆ ನೀವು ಅಲ್ಲಿ ಹೋಗಿ ಅದನ್ನ ಚೆಕ್ ಮಾಡಬಹುದಾಗಿದೆ ಓಕೆ ಸೊ ಇವತ್ತು ಹೊಸದಾಗಿ ಹೇಳ್ಕೊಡ್ತಾ ಇರೋದು ಯಾವ್ದು ಅಂತಂದ್ರೆ ಸೆಂಚುರಿ ಕೋಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಅರ್ಥ ಆಗ್ತಾ ಇದೆಯಾ ಓಕೆ ಸೊ ಇಟ್ಸ್ ವೆರಿ ಈಸಿ ಯಾ ಯಾವ ರೀತಿ ನೆನ್ಪಿಟ್ಕೊಳ್ಬಹುದು ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ ಕೆಲವರು ತುಂಬ ಲೈಕ್ ತುಂಬ ಹಳೆಯಿಂದ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತಲೂ ದಿಸ್ ಇಸ್ ಮೋರ್ ಬೆಟರ್ ಕಂಪಾರಿಟಿವ್ಲಿ ಓಕೆ ಸೊ ಏನು ಮಾಡಿದ್ದೀನಿ ಅಂತಂದರೆ ನಾನು ಥೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಮಾಡಿದ್ದೀನಿ ಸಾವಿರದ ಆರುನೂರು ಸೊ ಸಾವಿರದ ಆರ್ನೂರಿಂದ ಸಾವಿರದ ಆರ್ನೂರ ತೊಂಬತ್ತೊಂಬತ್ತರವರೆಗೂ ಅದಕ್ಕೆ ಸೆಂಚುರಿ ಕೋಡ್ ಏನು ಬಂದಿದೆ ಆರು ಅಂತ ಬಂದಿದೆ ಹೇಗೆ ನೆನ್ಪಿಟ್ಕೊಳ್ತೀರಾ ಆರು ಕರೆಕ್ಟ್ ಅಲ್ವಾ ಸೊ ಆರ್ ಇದೆ ಆರನ್ನ ನೆನ್ಪಿಟ್ಕೊಳ್ಳಿ ಓಕೆ ಗೈಸ್ ಲೇಟರ್ ಅದಾದ್ಮೇಲೆ ಮುಂದೆ ನೆಕ್ಸ್ಟ್ ಹದಿನಾರು ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ ಹದಿನೇಳು ಬರುತ್ತೆ ಕರೆಕ್ಟ್ ಅಲ್ವಾ ಇದನ್ನೇನಂತ ಹೇಳಬಹುದು ಸಾವಿರದ ಏಳ್ನೂರು ಸೊ ಈ ಆರಲ್ಲಿ ನೀವು ಎರಡನ್ನ ಕಳೆದ್ರೆ ನಿಮ್ಗೆ ಏನ್ ಬರುತ್ತೆ ನಾಲ್ಕ್ ಬರುತ್ತೆ ಓಕೆ ನೆಕ್ಸ್ಟ್ ಏನಿದೆ ಏಳ್ನೂರ ಆದ್ಮೇಲೆ ಇದೆ ಸಾವಿರದ ಎಂಟುನೂರು ಕರೆಕ್ಟಾ ಸೊ ಈ ಇದ್ರಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಎರಡನ್ನ ಕಳಿಬೇಕಾಗತ್ತೆ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಸಾವಿರದ ಒಂಬೈನೂರು ಅಂತ ಬಂದಾಗ ಒಂಬತ್ತು ಯಾವ್ದಕ್ಕೆ ಹತ್ರವಾಗಿದೆ ಹತ್ತಕ್ಕೆ ಹತ್ರವಾಗಿದೆ ಒಂಬತ್ತು ಹತ್ತಕ್ಕೆ ಹತ್ರವಾಗಿದೆ ಸೊ ಹತ್ರ ಏನಿದೆ ನಿಮಗೆ ಸೊನ್ನೆ ಇದೆ ಸೊ ಈ ರೀತಿಯಲ್ಲಿ ನೀವು ನೆನ್ಪಿಟ್ಕೊಳ್ಬಹುದಾಗಿದೆ ಓಕೆ ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಆಗಿರುವಂತವು ನಾಲ್ಕು ವರ್ಷಕ್ಕೊಂದ್ಸತಿ ರಿಪೀಟ್ ಆಗ್ತಾ ಇರ್ತವೆ ನೀವು ಗಮನಿಸಬಹುದು ಓಕೆ ಸೊ ಒಂದನ್ನ ನೀವು ನೆನ್ಪಿಟ್ಕೊಳ್ರಿ ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಈ ನಾಲ್ಕನ್ನ ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಅಷ್ಟು ಕಷ್ಟ ಆಗಲ್ಲ ಇಸ್ ದಿಸ್ ಕ್ಲಿಯರ್ ಗೈಸ್ ಸೊ ಈ ರೀತಿಯಲ್ಲಿ ನೀವೇನ್ ಮಾಡಬಹುದು ಸೆಂಚುರಿ ಕೋಡ್ ಗಳನ್ನ ನೆನ್ಪಿಟ್ಕೊಳ್ಬಹುದಾಗಿದೆ ಓಕೆ ಎಸ್ ಈಗ ಕ್ಯಾಲ್ಕುಲೇಷನ್ ಕಡೆ ಹೋಗೋಣ ಫಾರ್ಮುಲಾ ಅಥವಾ ಸೂತ್ರ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂತ ಮೊದಲಿಗೆ ನೀವು ಸೆಂಚುರಿ ಕೋಡ್ ನ ಹಾಕಬೇಕಾಗುತ್ತೆ ನಾನು ಇಲ್ಲಿ ಏನ್ ಸೆಂಚುರಿ ಕೋಡ್ ನ ತೋರಿಸ್ದೆ ಯಾವ ವರ್ಷ ಕೊಟ್ಟಿರ್ತಾರೆ ಆ ವರ್ಷದ ಬೇಸ್ ಮೇಲೆ ಸೆಂಚುರಿ ಕೋಡ್ ನ ಹಾಕೋಬೇಕಾಗತ್ತೆ ಅದಾದ್ಮೇಲೆ ಇಯರ್ ಕೋಡ್ ಯಾವ ವರ್ಷದಲ್ಲಿ ಇದ್ದೀರಾ ಅದಾದ್ಮೇಲೆ ತಿಂಗಳ ಕೋಡು ಯಾವ ತಿಂಗಳಲ್ಲಿದ್ದೀರಾ ಆ ಕೋಡು ತಿಂಗಳ ಕೋಡ್ ಇಲ್ಲಿದೆ ಕರೆಕ್ಟ್ ಅಲ್ವಾ ಸೊ ತಿಂಗಳ ಕೋಡ್ ಇದರ್ ಇದನ್ನಾದ್ರೂ ನೀವು ಅಪ್ಲೈ ಮಾಡಬಹುದಾಗಿದೆ ಅಥವಾ ಇದನ್ನಾದ್ರೂ ತಿಂಗಳ ಕೋಡ್ ನೋಡ್ಕೊಳ್ಳಿ ಯಾವ್ದಾದ್ರೂ ಸರಿ ಜನವರಿ ಒಂದ್ ಸ್ಟಾರ್ಟ್ ಮಾಡಿ ಇಲ್ಲ ಜನವರಿ ಸೊನ್ನೆ ಆದ್ರೂ ಸ್ಟಾರ್ಟ್ ಮಾಡಿ ಆದ್ರೆ ಬಿ ವೆರಿ ಕೇರ್ಫುಲ್ ಯಾವ್ದು ತಗೊಳ್ತಾ ಇದೀರಾ ಅಂತ ಓಕೆ ಅದಾದ್ಮೇಲೆ ನೆಕ್ಸ್ಟ್ ದಿನಗಳ ಕೋಡ್ ಸೊ ದಿನಗಳ ಕೋಡ್ ನ ಹಾಕ್ಬಿಟ್ಟು ನೀವೇನ್ ಮಾಡಬೇಕಾಗುತ್ತೆ ಡಿವೈಡೆಡ್ ಬೈ ಸೆವೆನ್ ಅಂತ ಮಾಡ್ಬೇಕಾಗುತ್ತೆ ಯಾಕೆ ಡಿವೈಡೆಡ್ ಬೈ ಸೆವೆನ್ ಯಾಕೆ ಅಂದ್ರೆ ನೀವು ಡೇಸ್ ನ ಕಂಡು ಹಿಡಿತಾ ಒಂದು ವಾರದಲ್ಲಿ ಎಷ್ಟು ದಿನಗಳಿರ್ತವೆ ನಿಮಗೆ ಏಳು ದಿನಗಳಿರ್ತವೆ ಕರೆಕ್ಟ್ ಅಲ್ವಾ ಹಾಗಾಗಿ ಡಿವೈಡೆಡ್ ಬೈ ಸೆವೆನ್ ಅಂತ ತಗೊಳ್ಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಇಷ್ಟು ಇದರ ಥಿಯರಿ ಪಾರ್ಟ್ ಆಗಿತ್ತು ಈಗ ಕ್ವೆಶನ್ಸ್ ನ ಸಾಲ್ವ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಮೊದಲನೇ ಪ್ರಶ್ನೆ ಇದಾಗಿದೆ ಜೂನ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಯಾವ ದಿನವಾಗಿತ್ತು ಇಲ್ಲಿ ನೀವು ಡೇನಾ ಕಂಡುಹಿಡಿಬೇಕಾಗಿದೆ ಸೊ ಡೇನಾ ಕಂಡುಹಿಡಿಬೇಕಾಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಯಾವ ಇಸ್ವಿಯಲ್ಲಿ ಇದೆ ನೋಡ್ಕೊಳ್ಳಿ ಸಾವಿರದ ಎಪ್ಪತ್ತೊಂದರಲ್ಲಿ ಇದೆ ಕರೆಕ್ಟ್ ಅಲ್ವಾ ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಲ್ಲಿ ಬರುತ್ತೆ ಸೊ ಸಾವಿರದ ಒಂಬೈನೂರಂದ ಹಿಡಿದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕರೆಕ್ಟ್ ಅಲ್ವಾ ಸೊ ಈ ಪರ್ಟಿಕ್ಯುಲರ್ ಆದಂತ ವರ್ಷ ಈ ಇದ್ರ ಮಧ್ಯ ಬರುತ್ತೆ ಇಸ್ ದಿಸ್ ಕ್ಲಿಯರ್ ಗೈಸ್ ಓಕೆ ಸೊ ಇವಾಗ ಏನ್ ಮಾಡ್ಬೇಕಾಗತ್ತೆ ಅದರ ಕೋಡ್ ಏನು ಹಾಗಾದ್ರೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೊಂದು ಇಲ್ಲಿ ಬರುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಸಾವಿರದ ಒಂಬೈನೂರು ಮತ್ತೆ ತೊಂಬತ್ತೊಂಬತ್ತರೊಳಗಡೆ ಬರುತ್ತೆ ಇಸ್ ದಿಸ್ ಕ್ಲಿಯರ್ ಸೊ ಇದರ ಕೋಡ್ ಏನು ಅದು ನನ್ನ ಪ್ರಶ್ನೆ ಆಗಿದೆ ಐ ಹೋಪ್ ನೀವು ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಸಪೋಸ್ ನೀವು ಬರ್ಕೊಂಡಿದ್ದೀರಾ ಅಂತಂದ್ರೆ ಆ ಪರ್ಟಿಕ್ಯುಲರ್ ಆದಂತಹ ವರ್ಷದ ಕೋಡ್ ನಿಮ್ಗೆ ಸೊನ್ನೆ ಬರುತ್ತೆ ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಆ ಪರ್ಟಿಕ್ಯುಲರ್ ಆದಂತಹ ವರ್ಷದ ಕೋಡ್ ನೋಡ್ಕೊಳ್ಳಿ ಏನಿದೆ ಸೊನ್ನೆ ಸರಿನಾ ಅರ್ಥ ಆಯ್ತಾ ಹೇಳಿದ್ದು ಓಕೆ ಎಸ್ ನೆಕ್ಸ್ಟ್ ಇದಾದ್ಮೇಲೆ ಏನಂತ ಹೇಳಿದ್ದೆ ನಾನು ಇಯರ್ ತಗೊಳಕ್ ಹೇಳಿದ್ದೆ ಕರೆಕ್ಟ್ ಅಲ್ವಾ ಸೊ ಇದನ್ನ ನಾನು ಫಸ್ಟ್ ಇಂದ ಬರೀತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಏನ್ ಬೇಕಿತ್ತು ಸೆಂಚುರಿ ಕೋಡ್ ಬೇಕಿತ್ತು ಏನ್ ಬಂತು ನನ್ಗೆ ಸೊನ್ನೆ ಅಂತ ಬಂತು ಕರೆಕ್ಟ್ ಅಲ್ವಾ ಅದಾದ್ಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಏನಂತ ಹೇಳಿದೀನಿ ಇಯರ್ ಕೋಡ್ ಅಂತ ಹೇಳಿದೀನಿ ಸೊ ಇಯರ್ ಕೋಡ್ ಅಂತ ಬಂದಾಗ ಇಲ್ಲಿ ನೋಡ್ಕೊಳ್ಳಿ ಯಾವ ವರ್ಷ ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಸೊ ಈ ಎಪ್ಪತ್ತ ಒಂದು ನಮ್ಗೆ ಲೀಪಿಯರ ಅಲ್ವಾ ಅಧಿಕ ವರ್ಷನ ಅಲ್ವಾ ಅರ್ಥ ಆಗ್ತಾ ಇದೆಯಾ ಸೊ ಈ ರೀತಿಯಾಗಿ ನಾನು ಚೆಕ್ ಮಾಡ್ಬೇಕು ಹೇಗೆ ಚೆಕ್ ಮಾಡ್ತೀನಿ ಇದನ್ನು ಕೂಡ ನಾನು ನಿಮಗೆ ಹಿಂದಿನ ವೀಡಿಯೋಲಿ ಹೇಳಿದೀನಿ ಕರೆಕ್ಟ್ ಅಲ್ವಾ ಸೊ ಫೋರ್ ಒನ್ಝಾ ಫೋರ್ ಅಂತ ತಗೊಳ್ತೀನಿ ಕರೆಕ್ಟಾ ನೆಕ್ಸ್ಟ್ ಅದಾದ್ಮೇಲೆ ಎಷ್ಟು ಬರುತ್ತೆ ಥರ್ಟಿ ಒನ್ ಬರುತ್ತೆ ಸೊ ಫೋರ್ ಸೆವೆನ್ಝಾ ಏನ್ ಕೊಡುತ್ತೆ ಟ್ವೆಂಟಿ ಏಟ್ ಕೊಡುತ್ತೆ ಸೊ ಇಲ್ಲಿ ಏನಾದ್ರು ನಮಗೆ ರಿಮೈಂಡರ್ ಬರುತ್ತೆ ಅವಶ್ಯಕತೆ ಇಲ್ಲ ನಮ್ಮ ಕ್ವಶನ್ ಮಾತ್ರ ಅವಶ್ಯಕತೆ ಇರೋದು ಭಾಗಲಬ್ಧ ಮಾತ್ರ ಅದನ್ನ ತಗೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ಏನ್ ನೀವು ತಗೊಳ್ಬೇಕಾಗತ್ತೆ ಅಂತಂದ್ರೆ ಇದು ನೀವು ಇಯರ್ ಕೋಡ್ ತಗೊಂಡಿರೋದು ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷಕ್ಕೆ ಸಂಬಂಧ ಪಟ್ಟಿದ್ದು ಆದ್ರೆ ಇಲ್ಲಿರುವಂತಹ ವರ್ಷನ ನೀವು ಇನ್ನ ತಗೊಂಡಿಲ್ಲ ಸೊ ಅದನ್ನ ಹೇಗೆ ತಗೊಳ್ತೀರಾ ಎಪ್ಪತ್ತೊಂದು ಅಂತ ಸಿಂಪಲ್ ಆಗಿ ತಗೊಳ್ತೀರಾ ಅಷ್ಟೇ ಸೊ ನೀವು ವರ್ಷದಲ್ಲಿ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಒಂದು ಅದು ಅಧಿಕ ವರ್ಷನ ಅಥವಾ ಅದು ಯಾವ ರೀತಿಯಾಗಿ ಅಂತ ನೀವು ಕಂಡಿತೀರಾ ಭಾಗಲಾಬ್ ಮಾತ್ರ ತಗೊಳ್ಬೇಕು ವರ್ಷಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ವರ್ಷದ ಅಲ್ಲಿ ಏನಿರುತ್ತೆ ಸೆವೆಂಟಿ ಒನ್ ಇರಬಹುದು ಏಯ್ಟಿ ಒನ್ ಇರಬಹುದು ಟೂ ತೌಸಂಡ್ ಇರಬಹುದು ಏನಾದ್ರೂ ಇರಬಹುದು ಅದನ್ನ ನೀವು ತಗೊಳ್ಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನನ್ನ ತಗೊಳ್ಬೇಕಾಗತ್ತೆ ಇದಾದ್ಮೇಲೆ ನೀವು ತಗೊಳ್ತೀರಾ ಮಂತ್ ಅರ್ಥ ಆಗ್ತಾ ಇದೀಯಾ ಅಂದ್ರೆ ಯಾವ ತಿಂಗಳಲ್ಲಿ ಇದ್ದೀರಾ ಯಾವ ತಿಂಗಳಲ್ಲಿ ಇದ್ದೀರಾ ನೀವು ಜೂನ್ ನ ತಿಂಗಳಲ್ಲಿ ಇದ್ದೀರಾ ಓಕೆ ಸೊ ಜೂನ್ ಅಂತ ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ನಾ ನಿಮ್ಗೆ ಹೇಳಿದೆ ತಿಂಗಳ ಅಂತ ಕರೆಕ್ಟಾ ಸೊ ಆ ತಿಂಗಳಗಳಲ್ಲಿ ಜೂನ್ ನ ಕೋಡ್ ನ ನೀವೇನ್ ಮಾಡ್ಬೇಕಾಗತ್ತೆ ಬರಿಬೇಕಾಗತ್ತೆ ಸೊ ಜೂನ್ ನ ಕೋಡ್ ಏನಾಗುತ್ತೆ ಜೂನ್ ನ ಕೋಡು ನಾನ್ ನಾನ್ ತಗೊಂಡಿರೋ ಪ್ರಕಾರ ಅಂದ್ರೆ ನಾನು ಒಂದು ಅಂತ ಕನ್ಸಿಡರ್ ಮಾಡಿದೀನಿ ಸೊ ಹಾಗಾಗಿ ನನ್ಗೆ ಜೂನ್ ಏನಂತ ಬರುತ್ತೆ ಅಂದ್ರೆ ಜನವರಿ ಒಂದು ಅನ್ಕೊಂಡಾಗ ನಮ್ಗೆ ಜೂನು ಐದು ಅಂತ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೆ ಅಲ್ವಾ ಅದನ್ನೇ ಓಕೆ ಸೊ ಇಲ್ಲಿ ಏನಂತ ತಗೊಳ್ತೀನಿ ಐದು ಅಂತ ತಗೊಳ್ತೀನಿ ಪ್ಲಸ್ ದಿನ ಅಂದ್ರೆ ಡೇ ಯಾವ ಡೇ ಸಾರಿ ಯಾವ ಡೇಟ್ ಅಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಡೇಟ್ ಮಾತಾಡ್ತಾ ಇದ್ದೀವಿ ಒಂದನೇ ತಾರೀಕು ಅರ್ಥ ಆಯ್ತಾ ಹೇಳಿದ್ದು ಸೊ ಫಸ್ಟ್ಗೆ ಏನ್ ಮಾಡ್ಬೇಕಾಗತ್ತೆ ಇದನ್ನೆಲ್ಲವನ್ನು ಆಡ್ ಮಾಡ್ಬೇಕಾಗತ್ತೆ ಹದಿನೇಳು ಅದಾದ್ಮೇಲೆ ಎಪ್ಪತ್ತೊಂದು ಐದು ಒಂದು ಇವೆಲ್ಲನು ಇವೆಲ್ಲವನ್ನು ಏನ್ ಮಾಡೋಣ ಆ್ಯಡ್ ಮಾಡೋಣ ಇಸ್ ದಿಸ್ ಕ್ಲಿಯರ್ ಸೊ ಇವೆಲ್ಲವನ್ನು ನಾವೇನಾದ್ರೂ ಆ್ಯಡ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಫೋರ್ಟೀನ್ ಕರೆಕ್ಟ್ ಅಲ್ವಾ ಸೊ ಸೆವೆನ್ ಪ್ಲಸ್ ಒನ್ ಎಷ್ಟು ಬರುತ್ತೆ ಸೆವೆನ್ ಪ್ಲಸ್ ಟು ಎಷ್ಟು ಬರುತ್ತೆ ನೈನ್ ಅಂದ್ರೆ ನೈಂಟಿ ಫೋರ್ ಏನಂತ ಹೇಳಿದೀನಿ ನೈಂಟಿ ನ ನೀವು ಯಾವ್ದ್ರಿಂದ ಭಾಗ ಮಾಡಬೇಕಾಗಿದೆ ಏಳರಿಂದ ಭಾಗ ಮಾಡಬೇಕಾಗಿದೆ ನಾನು ನಿಮ್ಗೆ ಹಿಂದಿನ ಸ್ಲೈಡಲ್ಲಿ ತೋರಿಸ್ದೆ ಸೊ ಡಿವೈಡೆಡ್ ಬೈ ಸೆವೆನ್ ಯಾಕೆ ಡಿವೈಡೆಡ್ ಬೈ ಸೆವೆನ್ ಯಾಕೆ ಅಂತಂದರೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ ದಿನಗಳನ್ನ ಕಂಡು ಹಿಡಿತಾ ಇದ್ದೀರಾ ಹಾಗಾಗಿ ಇಲ್ಲಿ ವರ್ಷ ಕಂಡು ಹಿಡಿತಾ ಇದ್ರಿ ಹಾಗಾಗಿ ಫೋರ್ ಅಂತ ಹಾಕೊಂಡಿದ್ದೀನಿ ಇಲ್ಲಿ ದಿನಾನ ಕಂಡು ಹಿಡಿತಾ ಇರೋದ್ರಿಂದ ಸೆವೆನ್ ಅಂತ ಹಾಕೊಳ್ತಾ ಇದ್ದೀನಿ ಸೊ ಸೆವೆನ್ ಒನ್ ಏನಂತ ತಗೊಳ್ತೀರಾ ಸೆವೆನ್ ಅಂತ ತಗೊಳ್ತೀರಾ ಸೊ ಮಿಗುತ್ತೆ ಎರಡು ಕರೆಕ್ಟಾ ಅದಾದ್ಮೇಲೆ ನಾಲ್ಕು ಇಳಿಸ್ಕೊಳ್ಳಿ ಅದಾದ್ಮೇಲೆ ಯಾವ್ದು ಹೋಗುತ್ತೆ ಸೆವೆನ್ ತ್ರೀ ಟ್ವೆಂಟಿ ಒನ್ ಹೋಗುತ್ತೆ ಸೊ ನಾಲ್ಕರಲ್ಲಿ ಒಂದೋದ್ರೆ ಎಷ್ಟು ಕೊಡುತ್ತೆ ನಿಮಗೆ ಮೂರು ಅಂತ ಕೊಡುತ್ತೆ ಮೂರು ಅಂತ ಅಂದಾಗ ನೀವು ದಿನಗಳಲ್ಲಿ ನೋಡಿದ್ರೆ ಮೂರು ಅಂತಂದ್ರೆ ನಿಮ್ಗೆ ಏನ್ ಕೊಡುತ್ತೆ ಅದು ಟ್ಯೂಸ್ಡೇ ಅಂತ ಕೊಡುತ್ತೆ ಐ ಹೋಪ್ ನೀವು ಬರ್ಕೊಂಡಿದೀರ ಅಂತ ನಾನು ಭಾವಿಸಿದೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸ್ದೆ ಕರೆಕ್ಟ್ ಅಲ್ವಾ ಸೊ ಮೂರು ಅಂತ ಏನಂತ ಹೇಳಬಹುದಾಗಿದೆ ಟ್ಯೂಸ್ಡೇ ಅಲ್ಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜೂನ್ ಒಂದನೇ ತಾರೀಕು ಯಾವ ದಿನ ಬಂದಿತ್ತು ಅದು ಮಂಗಳವಾರ ಅಂದ್ರೆ ಟ್ಯೂಸ್ಡೇ ಬಂದಿತ್ತು ಅಥವಾ ಟ್ಯೂಸ್ಡೇ ಆಗಿತ್ತು ಅಂತ ನಾವು ಹೇಳಬಹುದಾಗಿದೆ ಓಕೆ ಇಸ್ ದಿಸ್ ಕ್ಲಿಯರ್ ನಾನು ಒಂದ್ ಕಾನ್ಸೆಪ್ಟ್ ನಲ್ಲಿ ಅಪ್ಲೈ ಮಾಡಿದೀನಿ ಏನಂತ ಜನವರಿ ಒಂದು ಅಂತ ನೀವು ಬೇಕಿದ್ರೆ ಜನವರಿ ಸೊನ್ನೆ ಅಂತ ಬೇಕಿದ್ರೆ ನೀವು ಅಪ್ಲೈ ಮಾಡಬಹುದಾಗಿದೆ ಓಕೆ ಸೊ ಅವಾಗ ಜೂನ್ ನ ವ್ಯಾಲ್ಯೂನು ಕಡಿಮೆ ಆಗುತ್ತೆ ಓಕೆನಾ ಅವಾಗ್ಲೂ ನಿಮ್ಗೆ ಆನ್ಸರ್ ಟ್ಯೂಸ್ಡೇನೆ ಬರೋದು ಆದ್ರೆ ನಿಮ್ಗೆ ಬೇರೆ ಆನ್ಸರ್ ಬರುತ್ತೆ ಓಕೆ ಸೊ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ ಸೊ ಇಲ್ಲಿ ಬರೋದು ಎರಡು ಆಗಿರುತ್ತೆ ಸೊ ಎರಡೂ ಕೂಡ ಒಂದೇ ಕಾನ್ಸೆಪ್ಟ್ ಎರಡರಲ್ಲಿ ನೀವು ಯಾವ್ದಾದ್ರೂ ಕೂಡ ಅಪ್ಲೈ ಮಾಡಬಹುದಾಗಿದೆ ಹೋಗ್ತಾ ಅಕ್ಟೋಬರ್ ಹತ್ತೊಂಬತ್ತನೇ ಲೈಕ್ ಆರಲ್ಲಿ ಅಂದ್ರೆ ಸಿಕ್ಸ್ ಅಲ್ಲಿ ಅಕ್ಟೋಬರ್ ನೈನ್ಟೀನ್ತ್ ಯಾವ ಡೇ ಆಗಿತ್ತು ಯಾವ ದಿನ ಆಗಿತ್ತು ಫಸ್ಟ್ ಆಫ್ ಆಲ್ ಯಾವ ವರ್ಷದಲ್ಲಿ ಇದೀವಿ ಸಾವಿರದ ಒಂಬೈನೂರ ಅರವತ್ತಾರು ಅಲ್ಲಿಗೆ ಸೆಂಚುರಿ ಅಕೋರ್ಡ್ ನೀವೇನಂತ ತಗೊಳ್ಬೇಕಾಗತ್ತೆ ಸೊನ್ನೆ ಕರೆಕ್ಟಾ ಅದಾದ್ಮೇಲೆ ಸಾವಿರದ ಒಂಬೈನೂರ ಅರವತ್ತಾರ ಇದೆ ಸೊ ಅರವತ್ತಾರಲ್ಲಿ ಈ ಅರವತ್ತಾರಲ್ಲಿ ನೀವು ಚೆಕ್ ಮಾಡಬೇಕಾಗಿದೆ ಲಿ ಇಯರ್ ಆರ್ ಕಾನ್ಸೆಪ್ಟ್ ನ ಅಪ್ಲೈ ಮಾಡಿ ಓಕೆ ಸೊ ನಾಲ್ಕು ಅಂತ ತಗೊಂಡಾಗ ಎಷ್ಟು ಬರುತ್ತೆ ಇಪ್ಪತ್ತ ಆರು ಅಂತ ಬರುತ್ತೆ ಕರೆಕ್ಟ್ ಅಲ್ವಾ ಸಿಕ್ಸ್ ಫೋರ್ಸ್ ಎಷ್ಟು ಕೊಡುತ್ತೆ ಹತ್ರ ಆಗಿ ಟ್ವೆಂಟಿ ಫೋರ್ ಕೊಡುತ್ತೆ ಸೊ ಟೂ ಮಿಗುತ್ತೆ ನನಗೆ ಅವಶ್ಯಕತೆ ಇರೋದು ಸಿಕ್ಸ್ಟೀನ್ ಅದನ್ನ ನಾನು ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ತಗೊಳ್ಬೇಕಾಗುತ್ತೆ ಅದಾದ್ಮೇಲೆ ವರ್ಷನ ತಗೊಳ್ತೀನಿ ಅರವತ್ತ ಆರು ಅಂತ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ತಗೊಳ್ತೀನಿ ಅಕ್ಟೋಬರ್ನ ಕೋಡ್ ಅಕ್ಟೋಬರ್ ನ ಕೋಡ್ ಯಾವ್ದಾಗುತ್ತೆ ಸೊ ಅಕ್ಟೋಬರ್ ಅಂತ ಬಂದಾಗ ನೀವಿಲ್ಲಿ ನಾನು ಅಗೇನ್ ನಾನಿಲ್ಲಿ ಜನವರಿ ಫಸ್ಟ್ ಅಂತ ಅಪ್ಲೈ ಮಾಡ್ತಾ ಇದ್ದೀನಿ ಅವಾಗ ನನ್ಗೆ ಸಂಡೇ ಏನಾಗುತ್ತೆ ಒಂದು ಅಂತ ಸಿಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಜನವರಿ ಸೊನ್ನೆ ಅಂತ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಥವಾ ಜನವರಿ ನೀವೇನಾದ್ರೂ ಸೊನ್ನೆ ಅಂತ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಸಂಡೇ ಕೂಡ ಏನಾಗುತ್ತೆ ಸೊನ್ನೆ ಅಂತ ಬರುತ್ತೆ ಈ ಪರ್ಟಿಕ್ಯುಲರ್ ಗೆ ಎರಡು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಫಸ್ಟ್ ಜನವರಿ ಒಂದು ಅಂತ ನಾನು ತಗೋತಾ ಇದ್ದೀನಿ ಮಂತ್ನ ಕೊಡು ಸೊ ಜನವರಿ ನಾನು ಒಂದು ಅಂತ ತಗೊಂಡ್ರೆ ನನಗೆ ಅಕ್ಟೋಬರ್ ಕೂಡ ಒಂದು ಅಂತ ಬರುತ್ತೆ ಓಕೆನಾ ಅದಾದ್ಮೇಲೆ ಡೇಟ್ ಏನಿದೆ ನೈನ್ಟೀನ್ ಸೊ ಫಸ್ಟ್ ಇದನ್ನ ಮಾಡಿ ಮುಗಿಸೋಣ ಆಮೇಲೆ ಇದನ್ನ ತಗೊಳೋಣ ಸೊ ಡಿವೈಡೆಡ್ ಬೈ ಏನ್ ಮಾಡ್ಬೇಕಾಗತ್ತೆ ಏಳು ಅಂತ ಮಾಡ್ಬೇಕಾಗತ್ತೆ ಸೊ ನೀವ್ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬರೀತಾ ನೋಡ್ಕೊಳ್ಳಿ ಹದಿನಾರು ಅರವತ್ತಾರು ಒಂದು ಮತ್ತೆ ಒಂಬತ್ತು ಇಷ್ಟನ್ನು ಏನ್ ಮಾಡ್ಬೇಕಾಗತ್ತೆ ಆಡ್ ಮಾಡ್ಬೇಕಾಗತ್ತೆ ಸೊ ಹತ್ತು ಇಲ್ಲೇನಾಗಿದೆ ಹನ್ನೆರಡು ಆಗಿದೆ ಅಂದರೆ ಎಷ್ಟು ಕೊಡುತ್ತೆ ನಿಮಗೆ ಇಪ್ಪತ್ತ ಎರಡು ಕರೆಕ್ಟಾ ಸೊ ಆರು ಎಂಟು ಒಂಬತ್ತು ಹತ್ತು ಅಲ್ಲಿಗೆ ಎಷ್ಟು ಬಂತು ನೂರ ಎರಡು ನೂರ ಎರಡನ್ನ ಏನು ಮಾಡಬೇಕಾಗುತ್ತೆ ಏಳರಿಂದ ಭಾಗ ಮಾಡಿ ಬಿಕಾಸ್ ದಿನಗಳ ಅವಶ್ಯಕತೆ ಇದೆ ಹಾಗಾಗಿ ಏಳರಿಂದ ಇಲ್ಲಿ ಭಾಗ ಮಾಡ್ತಾ ಇದ್ದೀನಿ ಓಕೆ ಸೊ ಸೆವೆನ್ ಫೋರ್ ಜೊಂಟಿ ಏಟ್ ಹತ್ತಿರ ಆಗ ಇರೋದು ಸೊ ನಾವೇನಾದರೂ ಇಲ್ಲಿ ತೆಗಿತಾ ಇದೀವಿ ಅಂದರೆ ಇದರಲ್ಲಿ ಎಷ್ಟು ಬರುತ್ತೆ ನಮಗೆ ನಾಲ್ಕು ಅಂತ ಬರುತ್ತೆ ಸೊ ನಾಲ್ಕು ಅಂತ ಬಂದಾಗ ನೀವು ಇಲ್ಲಿ ಜನವರಿ ಒಂದು ಮತ್ತೆ ಸಂಡೇ ಒಂದು ಅಂತ ತಗೊಂಡಿದ್ದೀರಾ ನಾಲ್ಕು ಅಂತ ಅಂದರೆ ನಿಮ್ಗೆ ಉತ್ತರ ಬರೋದು ಏನಂತ ಬುಧವಾರ ಅಂದರೆ ವೆಡ್ನೆಸ್ಡೇ ಡೇ ಅಂತ ಸೊ ಇದು ಈ ಪರ್ಟಿಕ್ಯುಲರ್ ಆದಂಥ ಟೈಪ್ ಆಯಿತು ಈಗ ಸೆಕೆಂಡ್ ಟೈಪನ್ನ ನಾನು ಮಾಡಿ ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಸೇಮ್ ಸೆಂಚುರಿ ಕೋಡು ಅದೇ ಇರುತ್ತೆ ಇಯರ್ ಕೋಡು ಕೂಡ ಅದೇ ಇರುತ್ತೆ ಇಯರು ಕೂಡ ಅದೇ ಇರುತ್ತೆ ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಚೇಂಜ್ ಆಗುತ್ತಪ್ಪ ಅಂದ್ ಇಲ್ಲಿ ಅಂತಂದ್ರೆ ಇಲ್ಲಿ ನಿಮ್ಗೆ ಅಕ್ಟೋಬರ್ ಸೊ ಅಕ್ಟೋಬರ್ ಏನಂತ ಬರುತ್ತೆ ಅಂತಂದ್ರೆ ಅಕ್ಟೋಬರ್ ನಿಮ್ಗೆ ಇಲ್ಲಿ ಬರೋದು ಸೊನ್ನೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಡೇಟ್ ಏನಿದೆ ನೈನ್ಟೀನ್ ಅಂತಾನೆ ಇದೆ ಅದನ್ನ ಅದೇ ರೀತಿ ನೀವು ತಗೊಳ್ಬೇಕಾಗುತ್ತೆ ಸೊ ಡಿವೈಡೆಡ್ ಬೈ ಏನ್ ಮಾಡ್ತಾ ಇದ್ದೀರಾ ಸೆವೆನ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಹದಿನಾರು ಅರವತ್ತಾರು ಹತ್ತೊಂಬತ್ತು ಎಲ್ಲ ಒಂದೇ ಒಂದನ್ ಮಾತ್ರ ಸೊನ್ನೆ ಅಂತ ತಗೊಂಡಿದ್ದೀನಿ ಸೊ ತಿರ್ಗಾ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೂರ ಒಂದು ಅಂತ ಬರೀರಿ ಸೊ ಏಳರಿಂದ ಭಾಗ ಮಾಡೋಣ ಏಳೊಂದು ಒಂದು ಏನ್ ಕೊಡುತ್ತೆ ನಮ್ಗೆ ಏಳು ಎಷ್ಟು ಮಿಕ್ತು ಮೂರು ಒಂದು ಅಲ್ಲಿ ನಾಲ್ಕು ಅಂದ್ರೆ ಎಷ್ಟು ಮಿಕ್ತು ನೋಡ್ಕೊಳ್ಳಿ ಇಪ್ಪತ್ತ ಎಂಟು ಕರೆಕ್ಟ್ ಅಲ್ವಾ ಎಷ್ಟು ಬರುತ್ತೆ ನಿಮ್ಗೆ ಮೂರು ಅಂತ ಬರುತ್ತೆ ಸೊ ಮೂರು ಅಂತ ಅಂದ್ರೆ ನಿಮ್ಗೆ ಏನ್ ಕೊಡುತ್ತೆ ಅದು ಅಗೇನ್ ಅದು ಕೂಡ ಬುಧವಾರನೇ ಕೊಡ್ತು ಆದ್ರೆ ಇಲ್ಲಿ ಹಾಕೊಂಡಿರುವಂತಹ ಕೋಡ್ ಬೇರೆ ಆಗಿದೆ ಡಿಫ್ರೆಂಟ್ ಆಗಿದೆ ಸೊ ಎರಡೂ ರೀತಿಯಲ್ಲಿ ಮಾಡಿ ತೋರ್ಸಿದೀನಿ ಎರಡೂ ರೀತಿ ಕರೆಕ್ಟ್ ಆಗಿದೆ ಅರ್ಥ ಇದ್ಯಾ ಎಲ್ಲಾದ್ರೂ ಸರಿ ಯಾವ್ದಾದ್ರು ಅಲ್ಲಿ ಯಾವ್ದು ರೀತಿ ಕಾನ್ಸೆಪ್ಟ್ ಕೊಡ್ಲಿ ಓಕೆ ಸೊ ನೀವು ಯಾವ್ದಾದ್ರು ಕಾನ್ಸೆಪ್ಟ್ ಅಪ್ಲೈ ಮಾಡಿ ಎರಡರಲ್ಲೂ ಕೂಡ ನಿಮ್ಗೆ ಒಂದೇ ಉತ್ತರನೇ ಬರುತ್ತೆ ಓಕೆ ಗೈಸ್ ಮುಂದಿನ ಪ್ರಶ್ನೆ ಆಗಸ್ಟ್ ಏಳು ಎರಡ್ ಸಾವಿರದ ಐದು ಯಾವ ದಿನವಾಗಿತ್ತು ಇಷ್ಟೊತ್ತು ಸಾವಿರದ ಒಂಬೈನೂರಲ್ಲಿ ತೋರಿಸ್ದೆ ಈಗ ಎರಡ್ ಸಾವಿರಕ್ಕೆ ಬರ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಓಕೆ ಸೊ ಬನ್ನಿ ಎರಡ್ ಸಾವಿರದ ಐದು ಯಾವ ದಿನವಾಗಿತ್ತು ಅಂತ ಕೇಳಿದೆ ಮಾಡೋಣ ಮೊದಲಿಗೆ ಯಾವ ವರ್ಷದಲ್ಲಿ ಇದೀವಿ ಅದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಓಕೆ ಸೊ ಎರಡು ಸಾವಿರ ಅಂತ ಬಂದಾಗ ಸೆಂಚುರಿ ಕೋಡ್ನ ತಗೊಳ್ಬೇಕಾಗಿದೆ ಸಾವಿರದ ಒಂಬೈನೂರಂದ

ಓಕೆ ಸೊ ಅಲ್ಲಿಗೆ ಅದು ಮುಗಿದಿದೆ ತಿರ್ಗಾ ಹೊಸದಾಗಿ ಸ್ಟಾರ್ಟ್ ಆಗೋದು ಎಲ್ಲಿಂದ ಎರಡು ಸಾವಿರದಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರವರೆಗೂ ಅಂತ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ಕೋಡ್ ಏನು ಬರುತ್ತೆ ಸಿಕ್ಸ್ ಬರುತ್ತೆ ಅದಾದ್ಮೇಲೆ ಫೋರ್ ಅದಾದ್ಮೇಲೆ ಟು ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೆ ಅಲ್ವಾ ಸೊ ಅದು ನೀವೇನು ಆರಾಮಾಗಿ ತಿರುಗಿಸಿ ನೋಡೋ ಅಷ್ಟೇ ಇಲ್ಲ ಇಲ್ಲ ನೀವು ಯೋಚನೆ ಮಾಡೋ ಅಷ್ಟಿಲ್ಲ ಡೈರೆಕ್ಟ್ ಇದನ್ನ ಬರಿಬಹುದಾಗಿದೆ ಸೊ ಸೊನ್ನೆ ಆದಮೇಲೆ ನಿಮ್ಗೆ ಏನು ಬರುತ್ತೆ ನೆಕ್ಸ್ಟ್ ಸಿಕ್ಸ್ ಅಂತ ಬರುತ್ತೆ ಓಕೆ ಅಲ್ಲಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರವರೆಗೂ ಯಾವ ಕೋಡ್ ಇರುತ್ತೆ ನಮ್ಗೆ ಯಾವಾಗಲೂ ಆರು ಅಂತ ಇರುತ್ತೆ ಓಕೆ ಸೊ ಬನ್ನಿ ನೋಡೋಣ ಸೊ ಇಲ್ಲಿ ಏನಿದೆ ಆರು ಅಂತಿದೆ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಅದನ್ನ ಫಸ್ಟ್ ತಗೊಳ್ತಾ ಇದೀನಿ ನಾನು ಅದಾದ್ಮೇಲೆ ಎರಡ್ ಸಾವಿರದ ಐದು ಏನಿದೆ ಇದ್ರಲ್ಲಿ ಕೇವಲ ನಾನು ಐದನ್ನ ಮಾತ್ರ ತಗೊಳ್ತೀನಿ ಬಿಕಾಸ್ ಚೆಕಿಂಗ್ ಲಿಪಿಯ ಕಾನ್ಸೆಪ್ಟ್ ಒಂದ್ಝ ಏನ್ ಕೊಡ್ತು ನನ್ಗೆ ಫೋರ್ ಕೊಡ್ತು ಸೊ ಒನ್ ಮಿಕ್ತು ಸೊ ಒನ್ ಏನಾಗಿದೆ ನನ್ನ ಇಯರ್ ನ ಕೋಡ್ ಆಗಿದೆ ತಗೊಳ್ತೀನಿ ಅದಾದ್ಮೇಲೆ ಇಲ್ಲಿ ಕೊಟ್ಟಿರುವಂತಹ ವರ್ಷ ಆಗಿದೆ ಅದನ್ನು ಕೂಡ ನಾನು ಇಲ್ಲಿ ತಗೊಳ್ತೀನಿ ಆಗಸ್ಟ್ ನ ಕೋಡ್ ನ ತಗೊಳ್ಬೇಕಾಗಿದೆ ನಾನಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಜನವರಿ ಒಂದು ಅಂತ ಅದಾದ್ಮೇಲೆ ಸಂಡೇ ಕೂಡ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಓಕೆ ಸೊ ಹಾಗಿದ್ದಾಗ ಆಗಸ್ಟ್ ನ ಕೋಡ್ ನ ನಾವಿಲ್ಲಿ ತಗೊಳ್ಬೇಕಾಗಿದೆ ಓಕೆ ಸೊ ಹಾಗಿದ್ದಾಗ ನಿಮ್ಗೆ ಆಗಸ್ಟ್ ನ ಕೋಡ್ ಬರುತ್ತೆ ಮೂರು ಅದಾದ್ಮೇಲೆ ನೆಕ್ಸ್ಟ್ ಯಾವ ಡೇಟಲ್ಲಿ ಮಾತಾಡ್ತಾ ಇದೀವಿ ಏಳು ಸೊ ಇದನ್ನೆಲ್ಲಾನು ಹಾಕೊಂಡು ಏನ್ ಮಾಡ್ಬೇಕಾಗತ್ತೆ ಆಡ್ ಮಾಡಿ ಏಳರಿಂದ ಭಾಗ ಮಾಡಿದ್ರೆ ಅಂದ್ರೆ ಬಿ ಗೆಟಿಂಗ್ ಯುವರ್ ಆನ್ಸರ್ ಓಕೆ ಸೊ ಏಳು ಮೂರು ಹತ್ತು ಕರೆಕ್ಟಾ ಅದಾದ್ಮೇಲೆ ನೆಕ್ಸ್ಟ್ ಹನ್ನೊಂದು ಹದಿನೇಳು ಇಪ್ಪತ್ತ ಎರಡು ಬರುತ್ತೆ ನಿಮಗೆ ಸೊ ಏನ್ ಮಾಡ್ಕೊಳ್ಳಿ ಆ ಇಪ್ಪತ್ತ ಎರಡನ್ನ ಏಳರಿಂದ ಭಾಗ ಮಾಡಿ ಏಳು ಮೂರ್ಲಿ ಎಷ್ಟು ಕೊಡುತ್ತೆ ಇಪ್ಪತ್ತ ಒಂದು ಸೊ ಒಂದು ಅಂತ ಬರುತ್ತೆ ಒಂದು ಅಂತ ಬಂದ್ರೆ ಏನಂತ ಬಂತು ಭಾನುವಾರ ಇಸ್ ದಿಸ್ ಕ್ಲಿಯರ್ ಅಲ್ಲಿಗೆ ಆಗಸ್ಟ್ ಏಳು ಎರಡ್ ಸಾವಿರದ ಐದರಲ್ಲಿ ಯಾವ ದಿನ ಬಂದಿತ್ತು ಸಂಡೆ ಅಥವಾ ಭಾನುವಾರ ಬಂದಿತ್ತು ನೀವು ಬೇಕಿದ್ರೆ ಇದಕ್ಕೆ ಜನವರಿ ಸೊನ್ನೆ ಅಂತ ಅಪ್ಲೈ ಮಾಡಿ ಅವಾಗ ನಿಮ್ಗೆ ಭಾನುವಾರನೂ ಸೊನ್ನೆ ಆಗುತ್ತೆ ಹಾಗಿದ್ದಾಗ ನಿಮ್ಗೆ ಇಲ್ಲಿ ಇಪ್ಪತ್ತೊಂದು ಬರುತ್ತೆ ಇಲ್ಲಿ ಸೊನ್ನೆ ಬರುತ್ತೆ ಸೊನ್ನೆ ಅಂದ್ರೂ ಕೂಡ ಸಂಡೇನೆ ಬರುತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದೀನಿ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಒಂಬತ್ತು ಯಾವ ದಿನವಾಗಿತ್ತು ಸೇಮ್ ಕಾನ್ಸೆಪ್ಟ್ ಇನ್ನೇನು ಇಲ್ಲ ಹೊಸದಾಗಿ ಓಕೆ ಸೊ ಇಲ್ಲಿ ಫಸ್ಟ್ ಸೆಂಚುರಿ ಕೋಡ್ ಎರಡ್ ಸಾವಿರದಲ್ಲಿ ಇರೋದ್ರಿಂದ ಏನಾಗುತ್ತೆ ಸೆಂಚುರಿ ಕೋಡ್ ಆರ್ ಆಗುತ್ತೆ ಸೊ ಒಂಬತ್ತಿನ ಏನ್ ಮಾಡ್ಬೇಕು ನಾಲ್ಕರಿಂದ ಭಾಗ ಮಾಡಬೇಕು ಎರಡ್ಲಿ ಏನ್ ಬರುತ್ತೆ ಎಂಟು ಒಂದು ಕರೆಕ್ಟ್ ಅಲ್ವಾ ಸೊ ಎರಡನ್ನ ನಾನು ಇಲ್ಲಿ ತಗೊಳ್ತೀನಿ ಅದಾದ್ಮೇಲೆ ಒಂಬತ್ತು ಅಂದ್ರೆ ಇಯರ್ ಕೋಡ್ ಏನಿತ್ತು ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಡಿಸೆಂಬರ್ನ ಕೋಡ್ ಸೊ ಡಿಸೆಂಬರ್ನ ಕೋಡ್ ಅಗೇನ್ ನಾನಿಲ್ಲಿ ಜನವರಿನ ಒಂದು ಅಂತ ಕನ್ಸಿಡರ್ ಮಾಡಿದ್ದೀನಿ ಭಾನುವಾರ ಒಂದು ಆಗುತ್ತೆ ಸೊ ಹಾಗಿದ್ದಾಗ ನಮ್ಮ ಡಿಸೆಂಬರ್ನ ಕೋಡ್ ಏನಾಗುತ್ತೆ ಆರು ಆಗುತ್ತೆ ಡಿವೈಡ್ ಪ್ಲಸ್ ಏನಾಗುತ್ತೆ ಡೇಟ್ ಹತ್ತು ಡಿವೈಡೆಡ್ ಬೈ ಏನಂತ ತಗೊಳ್ತೀನಿ ಸೆವೆನ್ ಅಂತ ತಗೊಳ್ತೀನಿ ಓಕೆನಾ ಸೊ ಇವಾಗ ಏನ್ ಮಾಡ್ಬೇಕಾಗತ್ತೆ ಇದನ್ನೆಲ್ಲ ಆಡ್ ಮಾಡ್ಬೇಕಾಗುತ್ತೆ ಓಕೆ ಸೊ ಆ್ಯಡ್ ಮಾಡೋಣ ಸೊ ಹತ್ತಿದೆ ಕರೆಕ್ಟಾ ಸೊ ಹತ್ತು ಅದಾದ್ಮೇಲೆ ಆರು ಅಂತಂದ್ರೆ ಎಷ್ಟು ಕೊಡುತ್ತೆ ನಿಮಗೆ ಹತ್ತು ಆರು ಅಂತಂದ್ರೆ ಹದಿನಾರು ಕೊಡುತ್ತೆ ನೆಕ್ಸ್ಟ್ ಅದಾದಮೇಲೆ ಏನಿದೆ ಒಂಬತ್ತು ಇದೆ ಸೊ ಹದಿನಾರಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಒಂಬತ್ತನ್ನು ಸೇರಿಸ್ತಾ ಇದ್ದೀನಿ ಓಕೆ ಸೊ ಒಂಬತ್ತಿನ ಸೇರಿಸಿದಾಗ ಇಪ್ಪತ್ತೈದು ಕೊಡುತ್ತೆ ಇಪ್ಪತ್ತೈದಕ್ಕೆ ಎರಡು ಅಂದ್ರೆ ಇಪ್ಪತ್ತೇಳು ಕೊಡುತ್ತೆ ಇಪ್ಪತ್ತೇಳಕ್ಕೆ ಎರಡು ಅಂದ್ರೆ ಮೂವತ್ತ ಮೂರು ಕೊಡುತ್ತೆ ಸೊ ಈ ಮೂವತ್ತ ಮೂರನ್ನ ಏನ್ ಮಾಡ್ಬೇಕಾಗುತ್ತೆ ಏಳರಿಂದ ಭಾಗ ಮಾಡ್ಬೇಕಾಗತ್ತೆ ಸೊ ಹತ್ರವಾಗಿ ಸೆವೆನ್ ಫೋರ್ ಟ್ವೆಂಟಿ ಏಟೆ ಹೋಗೋದು ಕರೆಕ್ಟಾ ಈ ಟ್ವೆಂಟಿ ಏಟ್ ನ ಏನ್ ಮಾಡ್ಬೇಕಾಗತ್ತೆ ಮೂವತ್ತ ಮೂರಲ್ಲಿ ಕಳಿಬೇಕು ಸೊ ಹಾಗೇನಾದ್ರೂ ನೀವು ಕಳೀತಾ ಇದ್ದೀರಾ ಅಂತ ಅಂದಾಗ ನಿಮ್ಗೆ ಐದು ಅಂತ ಬರುತ್ತೆ ಸೊ ಐದು ಅಂತ ಬಂದ್ರೆ ಅದನ್ನ ಏನಂತ ಹೇಳಬಹುದು ಗುರುವಾರ ಅಂದ್ರೆ ಏನಂತ ಅರ್ಥ ತರ್ಸ್ಡೆ ಸೊ ಐದು ಅಂದ್ರೆ ಏನಂತ ಹೇಳಬಹುದಾಗಿದೆ ತರ್ಸ್ಡೆ ಅಂತ ಹೇಳಬಹುದಾಗಿದೆ ಇಸ್ ದಿಸ್ ಕ್ಲಿಯರ್ ಗಾಯ್ಸ್ ಓಕೆ ಅಲ್ಲಿಗೆ ನಿಮ್ಮ ಉತ್ತರ ಏನಾಗುತ್ತೆ ತರ್ಸ್ಡೆ ನೀವು ಈ ಕ್ವಶನ್ಗೂ ಅಷ್ಟೇ ಜನವರಿ ಸೊನ್ನೆ ಅಂದ್ಕೊಳ್ಳಿ ಸಂಡೇನು ಸೊನ್ನೆ ಅಂದ್ಕೊಳ್ಳಿ ನಿಮಗ್ ಬರುತ್ತೆ ನಾಲ್ಕು ನಾಲ್ಕು ಅಂದ್ರೂ ಅಷ್ಟೇ ತರ್ಸ್ಡೆ ಅಂತಾನೆ ಹತ್ರ ಅರ್ಥ ಆದ್ರೆ ಕೋಡ್ಗಳು ಚೇಂಜ್ ಆಗಿದೆ ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಆಗಿದೆ ಯಾವ್ದದು ಎರಡು ಸಾವಿರದ ಹದಿನೆಂಟರ ರಾಷ್ಟ್ರೀಯ ವಿಜ್ಞಾನ ದಿನ ಯಾವ ದಿನವಾಗಿತ್ತು ಎಕ್ಸಾಮಲ್ ನಿಮಗ್ ಡೇಟ್ ಕೊಟ್ಟಿಲ್ಲ ಅಂತಂದ್ರೆ ನೀವೇ ಡೇಟ್ ಹಾಕೋಬೇಕು ಯಾವಾಗ ನಿಮಗ್ ಗೊತ್ತಿದ್ರೆ ಮಾತ್ರ ಸೊ ಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಓಕೆನಾ ಸೊ ರಾಷ್ಟ್ರೀಯ ವಿಜ್ಞಾನ ದಿನ ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ್ಲೂ ನಾವು ಫೆಬ್ರವರಿಯಲ್ಲಿ ಆಚರಿಸ್ತೀವಿ ಫೆಬ್ರವರಿಯಲ್ಲಿ ಯಾವತ್ತು ಫೆಬ್ರವರಿಯಲ್ಲಿ ನಾವು ಇಪ್ಪತ್ತೆಂಟನೇ ತಾರೀಕು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತೀವಿ ಕರೆಕ್ಟಾ ಸೊ ಇಷ್ಟು ಕೋಡ್ ಬಂದ್ಮೇಲೆ ವೆರಿ ಈಸಿ ಕಂಡು ಇಸ್ ದಿಸ್ ಕ್ಲಿಯರ್ ಸೊ ಎರಡು ಸಾವಿರಕ್ಕೆ ಸೆಂಚುರಿ ಕೋಡ್ ಏನು ನಮಗೆ ಆರ್ ಬರುತ್ತೆ ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಅದಾದ್ಮೇಲೆ ಅಹ್ ಏನಿದೆ ನಮಗೆ ಫೆಬ್ರವರಿ ಇದೆ ಕರೆಕ್ಟಾ ಸೊ ಅದೆಲ್ಲ ಆಮೇಲೆ ಬರ್ಕೊಳ್ಳೋಣ ಮೊದಲಿಗೆ ಇಯರ್ ತಗೊಂಡ್ಬಿಡೋಣ ಫೋರ್ ಫೋರ್ ಎಷ್ಟು ಬರುತ್ತೆ ನಿಮಗೆ ಸಿಕ್ಸ್ಟೀನ್ ಅಂತ ಬರುತ್ತೆ ಕರೆಕ್ಟ್ ಸೊ ಟೂ ಬಿತ್ತು ಸೊ ಫೋರ್ನ ತಗೊಳ್ತಾ ಇದ್ದೀನಿ ಸೊ ನಾನು ನಾನಿಲ್ಲಿ ಅದಾದ್ಮೇಲೆ ತಗೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಏಯ್ಟೀನ ತಗೊಳ್ತೀನಿ ಫೆಬ್ರವರಿಯ ಕೋಡ್ ಸೊ ಜನವರಿಯ ಕೋಡ್ ಏನು ಒನ್ ಫೆಬ್ರವರಿಯ ಕೋಡ್ ಏನು ಬರುತ್ತೆ ನಾಲ್ಕು ಬರುತ್ತೆ ಕರೆಕ್ಟಾ ಸೊ ನಾಲ್ಕು ಅಂತ ತಗೊಳ್ಳಿ ಅದಾದ್ಮೇಲೆ ಡೇಟ್ ಏನು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಸೊ ಇವೆಲ್ಲವನ್ನು ಏನ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿ ಏಳರಿಂದ ನೀವು ಭಾಗ ಮಾಡಬೇಕಾಗುತ್ತೆ ಓಕೆ ಸೊ ಆರು ನಾಲ್ಕು ಅಂದ್ರೆ ಎಷ್ಟ್ ಕೊಡುತ್ತೆ ನಿಮ್ಗೆ ಹತ್ತು ಕೊಡುತ್ತೆ ಕರೆಕ್ಟ್ ಅಲ್ವಾ ಸೊ ಹತ್ತಕ್ಕೆ ಹದಿನೆಂಟನ್ನ ಸೇರ್ಸಿದ್ರೆ ಅದೆಷ್ಟ್ ಕೊಡುತ್ತೆ ನಿಮ್ಗೆ ಇಪ್ಪತ್ತ ಎಂಟನ್ನ ಕೊಡುತ್ತೆ ಅದಾದ್ಮೇಲೆ ಇಪ್ಪತ್ತೆಂಟಕ್ಕೆ ನೀವೇನಾದ್ರು ನಾಲ್ಕು ಸೇರಿಸ್ತಾ ಇದ್ದೀರ ಅಂದ್ರೆ ಮೂವತ್ತೆರಡು ಮೂವತ್ತೆರಡಕ್ಕೆ ಇಪ್ಪತ್ತೆಂಟನ್ನ ಸೇರಿಸ್ತಾ ಅಂದ್ರೆ ಅರವತ್ ಕೊಡುತ್ತೆ ಸೊ ಅರವತ್ತನ್ನ ಏಳರಿಂದ ಭಾಗ ಮಾಡಿ ಓಕೆ ಗಾಯ್ಸ್ ಸೊ ಏಳು ಅಂತ ಬಂದಾಗ ಏಳು ಮತ್ತೆ ಎಂಟನ ಭಾಗ ಗುಣ ಮಾಡಿದ್ರೆ ನಿಮ್ಗೆ ಐವತ್ತಾರು ಬರುತ್ತೆ ಸೊ ಸೆವೆನ್ ಏಟ್ ಸೈನ್ ಅಂತ ತಗೊಂಡಿದೀನಿ ಫಿಫ್ಟಿ ಸಿಕ್ಸ್ ಅಂತ ತಗೊಂಡಿದೀನಿ ಸೊ ನನ್ಗೆ ನನ್ನ ಶೇಷ ಅಥವಾ ರಿಮೈಂಡರ್ ಎಷ್ಟು ಬಂದಿದೆ ನಾಲ್ಕು ಸೊ ನಾಲ್ಕು ಅಂತ ಬಂದಾಗ ಯಾವ ದಿನ ಆಗುತ್ತೆ ಅದು ಬುಧವಾರ ಅಂದ್ರೆ ಬೆಡ್ನಷ್ಟೇ ಇದಕ್ಕೆ ನೀವು ಬೇಕಿದ್ರೆ ಜನವರಿ ಸೊನ್ನೆ ಅಂತ ಹಾಕೊಳ್ಳಿ ಸಂಡೇ ಸೊನ್ನೆ ಅಂತ ಹಾಕೊಳ್ಳಿ ಇಲ್ಲಿ ಮೂರು ಬರುತ್ತೆ ಮೂರು ಅಂತಂದ್ರೆ ವೆಡ್ನಸ್ ಡೇ ಓಕೆ ಗಾಯ್ಸ್ ಎಸ್ ಮಾಡ್ಕೊಳ್ಳೋಣ ಕ್ವೆಶ್ಚನ್ ಇದೆ ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ ಟೂ ಥೌಸಂಡ್ಸ್ ರಿಲೇಟೆಡ್ ಆಗಿರುವಂತ ಪ್ರಶ್ನೆ ಆಗಿದೆ ಓಕೆನಾ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಸೊ ನೀವು ಕಣ್ಣಿಡಿಬೇಕಾಗಿದೆ ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಎರಡು ಯಾವ ದಿನವಾಗಿತ್ತು ಸೊ ಇದನ್ನ ನೀವೇನ್ ಮಾಡ್ಬೇಕಾಗಿದೆ ಕಂಡುಹಿಡಿಬೇಕಾಗಿದೆ ಹಿಡಿಬೇಕಾಗಿದೆ ನೀವೊಂದ್ ಕೆಲಸ ಮಾಡಿ ಇವಾಗ ವಿಡಿಯೋನ ಪಾಸ್ ಮಾಡಿ ಈ ಕ್ವಶನ್ ನ ಟ್ರೈ ಮಾಡಿ ಅದಾದ್ಮೇಲೆ ನಾನು ನಿಮ್ಗೆ ಇಲ್ಲಿ ಸಲ್ಯೂಷನ್ ಪ್ರೊವೈಡ್ ಮಾಡ್ತೀನಿ ಬಿಕಾಸ್ ಇಲ್ಲಿ ಎರಡ್ ಸಾವಿರದ ಎರಡು ಅಂತಿದೆ ಕ್ವೈಟ್ ಡಿಫ್ರೆಂಟ್ ಕ್ವಶನ್ ಆಗಿದೆ ಹಾಗಾಗಿ ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಆಮೇಲೆ ವಿಡಿಯೋನ ಪ್ಲೇ ಮಾಡಿ ನಿಮ್ಗೆ ಇಲ್ಲಿ ಸೊಲ್ಯೂಷನ್ ಇರುತ್ತೆ ಓಕೆ ಗೈಸ್ ಎಸ್ ಓಕೆ ಸೊ ಬನ್ನಿ ನೋಡೋಣ ಸೊಲ್ಯೂಷನ್ ಮೊದಲಿಗೆ ಎರಡು ಸಾವಿರದಲ್ಲಿ ಇದೀವಿ ಸೊ ಎರಡು ಸಾವಿರದಲ್ಲಿ ಇದೀವಿ ಅಂತಂದ್ರೆ ನಾವು ಯಾವ ಕೋಡನ್ನ ತಗೊಳ್ಬೇಕಾಗತ್ತೆ ಆರನ್ನ ತಗೊಳ್ಬೇಕಾಗತ್ತೆ ನೆಕ್ಸ್ಟು ಎರಡು ಸಾವಿರದ ಎರಡು ಅಂತ ಬಂದಾಗ ನಾನೇನಾದರೂ ಇದು ಇದು ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನಾಲ್ಕರಲ್ಲಿ ಭಾಗ ಮಾಡ್ತಾ ಇದ್ದೀನಿ ಅಂದ್ರೆ ಜೀರೋ ಪಾಯಿಂಟ್ ಇಟ್ಕೊಬೇಕು ಬಿಕಾಸ್ ಎರಡು ಹೋಗಲ್ಲ ನಾಲ್ಕರಲ್ಲಿ ಕರೆಕ್ಟ್ ಆರ ಇದೇನಾಗುತ್ತೆ ಟ್ವೆಂಟಿ ಆಗುತ್ತೆ ಸೊ ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಬಟ್ ನೆನ್ಪಿಟ್ಕೊಳ್ಳಿ ನಿಮಗೆ ಇಲ್ಲೇನಾದ್ರೂ ಸೊನ್ನೆಗಿಂತಲೂ ಲೈಕ್ ಸೊನ್ನೆ ಹತ್ತತ್ರದಲ್ಲಿ ಬಂದ್ರೆ ಝೀರೋ ಪಾಯಿಂಟ್ ಟೂ ಫೈವ್ ಅಂತ ಬರುತ್ತೆ ಅಥವಾ ಝೀರೋ ಪಾಯಿಂಟ್ ಫೈವ್ ಅಂತ ಬರುತ್ತೆ ಇಲ್ಲ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರುತ್ತೆ ಈ ರೀತಿಯಲ್ಲಿ ಏನಾದರೂ ಒಂದಕ್ಕಿಂತಲೂ ಕಡಿಮೆ ಬಂತು ಅಂತಂದ್ರೆ ನೀವು ಅದನ್ನ ಏನಂತ ತಗೊಳ್ಬೇಕಾಗುತ್ತೆ ಅದನ್ನ ಸೊನ್ನೆ ಅಂತ ತಗೊಳ್ಬೇಕಾಗತ್ತೆ ಕಾನ್ಸೆಪ್ಟ್ ಅರ್ಥ ಆಯ್ತಾ ಹೇಳಿದ್ದು ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಈ ಪರ್ಟಿಕ್ಯುಲರ್ ಆದಂತ ವರ್ಷನ ನಾಲ್ಕರಿಂದ ಭಾಗ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಭಾಗಲಬ್ಧ ಅಥವಾ ಕೋಶಿ ಉಂಟು ಒಂದಕ್ಕಿಂತಲೂ ಕಡಿಮೆ ಬಂತು ಅಂತಂದ್ರೆ ಅದನ್ನ ನೀವು ಸೊನ್ನೆ ಅಂತ ತಗೊಳ್ಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ವರ್ಷ ಅದನ್ನ ಎರಡು ಅಂತಾನೆ ತಗೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ಆಗಸ್ಟ್ ನ ತಗೊಳ್ತಾ ಇದೀರಾ ಕರೆಕ್ಟ್ ಅಲ್ವಾ ಸೊ ಆಗಸ್ಟ್ ನ ತಗೊಳ್ತಾ ಇದ್ದೀರಾ ಅಂದ್ರೆ ಆಗಸ್ಟ್ ನ ಕೋಡ್ ಏನಾಗಿದೆ ಮೂರ್ ಆಗಿದೆ ಅದಾದ್ಮೇಲೆ ನಾಲ್ಕು ಇಷ್ಟನ್ನು ಸೇರಿಸಿ ಏನ್ ಮಾಡ್ಬೇಕಾಗಿದೆ ಭಾಗ ಮಾಡ್ಬೇಕಾಗಿದೆ ಯಾವ್ದ್ರಿಂದ ಭಾಗ ಮಾಡ್ಬೇಕಾಗಿದೆ ಏಳರಿಂದ ನಾವಿದನ್ನ ಭಾಗ ಮಾಡ್ಬೇಕಾಗಿದೆ ಸೊ ಆರು ಮತ್ತೆ ಎರಡು ಎಷ್ಟು ಕೊಡುತ್ತೆ ಎಂಟು ಕೊಡುತ್ತೆ ಕರೆಕ್ಟ್ ಅಲ್ವಾ ಸೊ ಎಂಟು ಅಂತ ಬಂದಾಗ ಎಂಟಕ್ಕೆ ಮೂರು ಅಂತ ಅಂದ್ರೆ ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಹದಿನೈದಿನ ನಾನು ಏಳರಿಂದ ಭಾಗ ಮಾಡ್ತಾ ಇದ್ದೀನಿ ಸೊ ಎರಡ್ಲಿ ಏನ್ ಕೊಡುತ್ತೆ ಹದಿನಾಲ್ಕು ಅಂದ್ರೆ ಒನ್ ಅಂತ ಕೊಡುತ್ತೆ ಸೊ ಇಲ್ಲಿ ನಾನು ಹಾಕೊಂಡಿರುವಂತ ಕೋಡ್ ಯಾವ್ದಾಗಿದೆ ನನ್ ಜನವರಿ ಒಂದು ಅನ್ಕೊಂಡಿದೀನಿ ಅವಾಗ ಸಂಡೇ ಒಂದು ಬರುತ್ತೆ ಅಲ್ಲಿಗೆ ಒನ್ ಅಂತ ಅಂದ್ರೆ ಬರುತ್ತೆ ನನಗೆ ಸಂಡೇ ಬರುತ್ತೆ ನೋಡೋಣ ಇದು ಒಂದು ರೀತಿಯಲ್ಲಿ ಸರಿ ಇದೆ ಇನ್ನೊಂದು ಮೆಥಡಲ್ಲೂ ಇದೇ ಅಪ್ಲೈ ಮಾಡಿದ್ರೆ ಬರುತ್ತಾ ಅಂತ ಬಿಕಾಸ್ ನಾನು ನಿಮ್ಗೆ ಸಾಲ್ವ್ ಮಾಡಕ್ ಹೇಳಿದೆ ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ಸಾಲ್ವ್ ಮಾಡಿದೀರ ಅಂತ ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಸೆಂಚುರಿ ಕೋಡು ಆರ್ ಇದೆ ಅದಾದ್ಮೇಲೆ ಇಯರ್ ಕೋಡ್ ಹೇಳ್ದೆ ನಾನ್ ನಿಮ್ಗೆ ಒಳಗಡೆ ಬಂದಾಗ ನೀವು ಅದನ್ನ ಸೊನ್ನೆ ಅಂತಾನೆ ತಗೊಳ್ಬೇಕು ಅರ್ಥ ಇಷ್ಟೇ ಅಲ್ಲಿ ಲೀಪ್ ಇಯರ್ ಗಳು ಇನ್ನು ನಮ್ಗೊಂದು ಸಿಕ್ಕಿಲ್ಲ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಅದೇನಾಗಿದೆ ಸೊನ್ನೆ ಆಗಿದೆ ಅದಾದ್ಮೇಲೆ ಎರಡು ಅಂತ ತಗೊಂಡಿದೀನಿ ನೆಕ್ಸ್ಟ್ ಆಗಸ್ಟ್ ನ ಕೋಡು ಆಗಸ್ಟ್ ನ ಕೋಡ್ ನಾನು ಇಲ್ಲಿ ಎರಡು ಅಂತ ತಗೊಳ್ತೀನಿ ಯಾಕೆ ಇಲ್ಲಿ ನನ್ನ ಕೋಡ್ ಚೇಂಜ್ ಆಗಿದೆ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರುವಂತಹದ್ದು ಜನವರಿ ಸೊನ್ನೆ ಅದಾದ್ಮೇಲೆ ಸಂಡೇನು ಕೂಡ ಸೊನ್ನೆ ಆಗಿರುತ್ತೆ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರುವಂತಹ ಕೋಡ್ ಹಾಗಾಗಿ ಆಗಸ್ಟ್ ಎರಡು ಆಗುತ್ತೆ ಅದು ಬಿಟ್ರೆ ನಾಲ್ಕಂತೂ ಅದೇ ಇರುತ್ತೆ ಇಷ್ಟು ನಾನು ಮಾಡ್ಬೇಕು ಏಳರಿಂದ ಭಾಗ ಮಾಡಬೇಕಾಗಿದೆ ಆರು ಎರಡು ಎಷ್ಟು ಕೊಡುತ್ತೆ ನನಗೆ ಎಂಟು ಕೊಡುತ್ತೆ ಎಂಟು ಎರಡು ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕನ ಏಳರಿಂದ ಭಾಗ ಮಾಡಿ ಟೂಸ್ ಆಫ್ ಫೋರ್ಟೀನ್ ಏನು ಉಳೀತು ನಿಮ್ಮ ಶೇಷ ಸೊನ್ನೆ ಸೊ ಸೊನ್ನೆ ಅಂದ್ರೇನು ಸೊನ್ನೆ ಅಂದ್ರೆ ಸಂಡೆ ಸೊ ಹೀಗೆ ನೀವು ಎರಡರಲ್ಲಿ ಯಾವ್ದು ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಮಾತ್ರ ಒಂದೇ ಬರುತ್ತೆ ಓಕೆ ಗಾಯ್ಸ್ ಇವತ್ತು ನಾನ್ ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದೀನಿ ನಿಮಗೆ ಇಷ್ಟ ಆದಲ್ಲಿ ಅಥವಾ ಅರ್ಥ ಆದಲ್ಲಿ ದಯವಿಟ್ಟು ನಮ್ಮ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರ ಜೊತೆ ಎಲ್ಲ ನಮ್ಮ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ನಿಮಗೆ ಈ ಪರ್ಟಿಕ್ಯುಲರ್ ಅಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಕ್ವೆಶ್ಟನ್ಸ್ ಏನಾದರೂ ಇದ್ರೆ ಪೋಸ್ಟ್ ಮಾಡಿ ನಾವು ನಿಮಗೆ ಅದಕ್ಕೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ ಅವಶ್ಯಕತೆ ಇತ್ತು ಅಂತಂದರೆ ಅದಕ್ಕೆ ನಾವು ಒಂದು ವಿಡಿಯೋ ಕೂಡ ಮಾಡಿ ಕೊಡ್ತೀವಿ ಓಕೆ ಗಾಯ್ಸ್ ಥ್ಯಾಂಕ್ ಯು